ಕೃಷ್ಣ ಎಷ್ಟು ಇಡ್ಲಿ ತರೋದು ನೋಡಿ ಯಜಮಾನ್ರೆ ಗ್ಯಾಸ್ ಮುಗಿದೋಯ್ತು ಅರ್ಜೆಂಟ್ ಆಗಿ ಸೌದೆ ತಗೊಂಡ್ಬರೋ ಇಡ್ಲಿ ಮಾಡ್ಬೇಕು ಅಂದ್ರೆ ಅವ್ರು ಹಸಿ ಸೌದೆ ತಂದು ಹಾಕ್ಬಿಡೋದ್ರೆ ಊದಿ ಊದಿ ನನ್ನ ಕಣ್ಣು ಉರಿತಾ ಇದೆ ಇಡ್ಲಿ ಮಾತ್ರ ಬೇಯಿಲ್ಲ ಅದಕ್ಕೆ ನಾನೇನ್ ಮಾಡ್ದೆ ಗೊತ್ತೇ ಅರ್ಧಂಬರ್ಧ ಬೆಂದಿತ್ತಲ್ಲ ಆ ಇಡ್ಲಿಗಳೆಲ್ಲ ತಗೊಂಡೋಗಿ ಒಳಕಲ್ಗೆ ಹಾಕಿದ್ದೆ ಚೆನ್ನಾಗಿ ಉಬ್ಬಿದ್ದೆ ಒಗ್ಗರಣೆ ಕೊಟ್ಬಿಟ್ಟಿದೆ ಹೊಸ ಥರ ತಿಂಡಿ ಮಾಡ್ಬಿಟ್ಟಿದ್ದೀನಿ ಏನದು ಗುತ್ತು ಬಂಗಾರ ಗುಂಟು ಬಂಗಾರ ಅಣ್ಣ ನನಗೆ ಯಾಕೆ ತಿಂಡಿ ಬೇಡ ನಾ ಬರೀ ಕಾಫಿ ಕುಡ್ಕೊತೀನಿ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ತಿಂದ್ ನೋಡಿ ಏನಾಗುತ್ತೆ ಅಂತ ಸ್ವಲ್ಪ ತಿಂದ್ ನೋಡಿ ವಿಜಯ್ ನೀನೇನಾದ್ರೂ ಚಿಕ್ಕ ಮಗು ಆಗಿದ್ದಿದ್ರೆ ನಿಮ್ಮ ಮತ್ತಿಗೆ ನಿನ್ನ ನಾ ಕಂಟ್ರೋಲ್ ಎತ್ಕೊಂಡು ಓಡಾಡ್ತಿದ್ಲು ಅಂತ ಕಾಣ್ತಿತ್ತು ಯಶೋದೆ ರಾಮನ ಕಟ್ಟಬಿಡಾರ್ದಂಗೆ ರಾಮಾನವಲೆ ಗುಂತಪಂಗನ ಕೃಷ್ಣ ಚಿಕ್ಕಗೆ ಮಾಡ್ರಿ ತಿಳುವರಾಗಿ ನೀವು ಹೇಳ್ತಾ ಇದ್ರಲ್ಲ ರಾಮ ಯಾರು ಕೃಷ್ಣ ಯಾರು ಇಬ್ಬರು ಒಂದೇ ಅಂಶ ಅಲ್ಲ ಹೌದಪ್ಪ ಅದಕ್ಕೆ ನಾ ಹೊರಗಡೆ ಸುತ್ತಾಕೊಂಡು ಬರ್ತೀನಿ ಚಿಕ್ಕಗೆ ಮಾಡ್ರೆ ಗುಂತ ಪಂಗನಾಲು ತಿನ್ನಲಿಲ್ಲ ಇವತ್ತು ಆದಷ್ಟು ಬೇಗ ಊಟಕ್ಕೆ ಬಂದ್ಬಿಡಿ ಸ್ಪೆಷಲ್ ಅಡುಗೆ ಮಾಡಿ ಇಟ್ಟಿರ್ತೀನಿ ಏನದು ಮಾವಿನಲ್ಲೇ ಚಟ್ಟಿ ಬಾಳೆಯಲ್ಲಿ ಉಪ್ಪರಿ ನಾ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ ನನ್ನ ಕೈ ಅಡಿಗೆ ಊಟ ಮಾಡೋದಕ್ಕೂ ಪುಣ್ಯ ಬೇಕು ಗುಂತ ಪಂಗನಾಲು ಬರೀ ನಾನೇ ನೀನ್ ತಿನ್ಬೇಕಾಯ್ತಲ್ಲ ಮಾಡಿದ್ದು ನೋ ಮಹಾರಾಯ